ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಂಟಾಗಿ ಸಾಲ ಪಡ್ಕೊಳ್ಳೋದು ಹೇಗೆ, 5,000 ರಿಂದ 25,000 ರೂಪಾಯಿವರೆಗೂ ಪಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಅನ್ನೋದು ಸಿಗುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಗೈಸ್, ಸ್ಟಾರ್ಟಿಂಗ್ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ. ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ನೋಡ್ಕೋಬೋದು, ಇನ್ಸ್ಟಾಲ್ಡ್ ಅಪ್ಲಿಕೇಶನ್ದೆಲ್ಲ ನಿಮಗೆ ಡಾಟಾ ಅನ್ನೋದು ತೊಗೊಂತಿರುತ್ತೆ. ಈ ಅಪ್ಲಿಕೇಶನಲ್ಲಿ ಡಿವೈಸ್ ಡಾಟಾ ಎಲ್ಲ ತೊಗೊಂತಿರುತ್ತೆ. IP ಅಡ್ರೆಸ್ ಅಂತೆ, ಕ್ಯಾಮ್ರಾ ಅಂತೆ, ಫೋನ್ ನಂಬರ್ಸ್ ಅಂತೆ ಎಲ್ಲ ತೊಗೊಳುತ್ತೆ. SI ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸ್ತಿರುತ್ತೆ. ನೋಡ್ಕೋಬೋದು, ಸೈನ್ ಇನ್ನು ಸೈನ್ ಅಪ್ ಅಂತ. ನೀವು ಸ್ಟಾರ್ಟಿಂಗ್ ಮಾಡ್ತಿದ್ರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೋಡ್ಕೋಬೋದು, ಕ್ರಿಯೇಟ್ ಅನ್ ಅಕೌಂಟು, ಚೆಕ್ ಎಲಿಜಿಬಲ್ಲು, ಕಂಪ್ಲೀಟ್ ಅಪ್ಲಿಕೇಶನು, ಗೆಟ್ ಕ್ಯಾಶ್ ಅಂತ ಒಂದು ಆಪ್ಷನ್ ಈ ಥರ ಕಾಣಿಸ್ತಿದೆ. ಸೊ ಇದು ನೋಡ್ಕೋಬೋದು, RBI ರಿಜಿಸ್ಟರ್ ಅಪ್ಲಿಕೇಶನ್ ಆಗಿರುತ್ತೆ. ಯಾವುದೇ ತೊಂದರೆ ಇರೋದಿಲ್ಲ ಅಪ್ಲಿಕೇಶನ್ಗೆ. ಸೊ ನೀವು ಸ್ಟಾರ್ಟ್ ಲೋನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಎಂಟರ್ ಅನ್ನೋದು ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಗೈಸ್, OTP ಅನ್ನೋದು ಬಂತು. ಇಲ್ಲಿ OTP ಮೇಲೆ ಎಂಟರ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಸೊ ಆಟೋಮೆಟಿಕ್ಕಾಗಿ ತೊಗೊಂಡಾಗ ಇಲ್ಲಿ ನೋಡ್ಕೋಬೋದು, ನಿಮಗೆ ಈ ಥರ ಕಾಣಿಸುತ್ತೆ. ನಿಮಗೆ ಯಾವ ಪರ್ಪಸ್ಗೆ ಲೋನ್ ಬೇಕು ಅಂತ ಕೇಳ್ತಿದೆ. ಇಲ್ಲಿ ನೋಡ್ಕೊಳ್ಳಿ, ಕಂಗ್ರ್ಯಾಚುಲೇಷನ್ಸ್, ಯು ಕ್ಯಾನ್ ಅಪ್ಲೈ 25,000 ಅಂತ ಬರ್ತಿದೆ. ಇಲ್ಲಿ ನೋಡ್ಕೊಳ್ಳಿ, ನನಗೆ 25,000ವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಕೋಬೋದು, ನಿಮಗೆ ಪರ್ಪಸ್ ಆಫ್ ಲೋನ್ ಯಾವುದಕ್ಕೆ ಬೇಕು ಅಂತ ಕೇಳ್ತಿದೆ. ನನಗೆ ಜಸ್ಟ್ ಇವಾಗ ಯಾವುದಾದ್ರೂ ಒಂದು ಎಜುಕೇಷನ್ಗೆ ಬೇಕಾಗಿರುತ್ತೆ. ಇಲ್ಲಿ ನೋಡ್ಕೋಬೇಕಾಗುತ್ತೆ, ನೀವು 5 ತಿಂಗಳ, 4 ತಿಂಗಳ, 3 ತಿಂಗಳ ನೀವು ತೊಗೊಂತಿರೋದು. ನಾನು 3 ತಿಂಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸೇವ್ ಲೋನ್ ರಿಕ್ವೈರ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಎವ್ರಿ ಮಂತ್ ಕಮ್ಯುನಿಕೇಟೆಡ್ ಬೈ ಅವರ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತಿದೆ. ಪ್ರೊಸೆಸಿಂಗ್ ಫೀಸ್ ಅದೆಲ್ಲ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ, ಇದರಲ್ಲಿ ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅಂತ ಎಲ್ಲ ತಿಳಿಸ್ಕೊಡ್ತೀನಿ. ನೋಡ್ಕೋಬೋದು. ಗೈಸ್, ಮೊದಲೇ ಹೇಳಿರೋ ರೀತಿ ಇದರಲ್ಲಿ 5,000ರಿಂದ 25,000 ರೂಪಾಯಿವರೆಗೂ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಇವು 2 ಅವರಲ್ಲಿ ನಿಮಗೆ ಸಾಲ ಅನ್ನೋದು ಬಂದುಬಿಡುತ್ತೆ, ಅಂದರೆ ನಿಮ್ಮ ಅಕೌಂಟ್ಗೆ ಬಿದ್ದುಬಿಡುತ್ತೆ. 3 ತಿಂಗಳಿಂದ 5 ತಿಂಗಳವರೆಗೂ ನಿಮಗೆ ಇದು ರಿಪೇಮೆಂಟ್ ಟೆನ್ಯೂರ್ ಅನ್ನೋದು ಕೊಡ್ತಾರೆ. 99 ದಿನದಿಂದ 150 ದಿನದವರೆಗೂ ಕೊಡ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ನೋಡೋದಾದರೆ 24% ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ 10,000 ರೂಪಾಯಿ ಲೋನ್ ತೊಗೊತಿದ್ದೀರಾ ಅನ್ನೋದಾದರೆ 24% ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಬೀಳುತ್ತೆ ಇದರಲ್ಲಿ. ಸೊ 5 ತಿಂಗಳಿಗೆ ನೀವೇನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ಇದನ್ನು 1,000 ರೂಪಾಯಿ ನಿಮಗೆ. ಸೊ ಇಲ್ಲಿ ನೋಡ್ಕೋಬೋದು, 10,000 × 24% ಅಂತಂದರೆ ನಿಮಗೆ 1,000 ರೂಪಾಯಿ ಆಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 11,000 ರೂಪಾಯಿ ನೀವು ರಿಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಪ್ಲಸ್ 5 ಮಂತ್ಸ್ಗೆ ನೀವು ಎಕ್ಸ್ಟ್ರಾ 2,200 ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಪೇ ಮಾಡ್ಕೊಳ್ಬೇಕಾಗುತ್ತೆ. 2,200 ಥರ ಪೇ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಕೋಬೇಕಾಗುತ್ತೆ, ಪ್ರೊಸೆಸಿಂಗ್ ಫೀಸು 200 ಪ್ಲಸ್ 90 ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ. ಮತ್ತು ಅಸೆಸ್ಮೆಂಟ್ ಫೀಸ್ ಅಂತ ಇದೆ, ಇದು ಪೇ ಮಾಡ್ಕೋಬೇಕಾಗುತ್ತೆ, 199 ರೂಪಾಯಿ. ಅಲ್ಲಿಗೆ 1,500 ಥರ ಬರುತ್ತೆ, 1,700 ರೂಪಾಯಿ ಥರ, 799 ರೂಪಾಯಿ ಥರ ಬರುತ್ತೆ, 800 ರೂಪಾಯಿ ಥರ ಬರುತ್ತೆ ನಿಮಗೆ, 1,800 ರೂಪಾಯಿ ಥರ ಬರುತ್ತೆ. ಈ ಥರ ಇರುತ್ತೆ ಗೈಸ್, ನೀವೇನಾದರೂ 10,000 ರೂಪಾಯಿ ತೊಗೊತಿದ್ದೀರಾ ಅನ್ನೋದಾದರೆ. ಒಂದು ಸರಿ ಪ್ರೊಸೆಸಿಂಗ್ ಫೀಸು ಮತ್ತು ಇಂಟ್ರೆಸ್ಟ್ ರೇಟ್ಸ್ ಚೆಕ್ ಮಾಡಿಬಿಟ್ಟು ನೀವು ತೊಗೋಬೇಕಾಗುತ್ತೆ ಲೋನ್ ತೊಗೊತಿದ್ದೀರಾ ಅಂತ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ. ಯಾಕಂದರೆ ತುಂಬ ಮೋಸ ಮಾಡೋದಿರ್ತಾರೆ ಇದರಲ್ಲಿ. ಯಾಕಂದರೆ ಪ್ರೊಸೆಸಿಂಗ್ ಫೀಸ್ ನೋಡ್ದಂಗೆ ತೊಗೊಂಡ್ಬಿಟ್ರೆ ನೀವು ಕಷ್ಟ ಅನಿಸ್ಬೋದು ಆ ಅಪ್ಲಿಕೇಶನಲ್ಲಿ ಮತ್ತು ರಿಟರ್ನ್ ಮಾಡಲಿಕ್ಕೆ. ಸೊ ಆದಷ್ಟು ನಿಮಗೆ ಕಷ್ಟ ಅಂದಾಗ ಮಾತ್ರ ಈ ಅಪ್ಲಿಕೇಶನಲ್ಲಿ ತೊಗೊಳ್ಳಿ. ಈ ಅಪ್ಲಿಕೇಶನ್ನು ನಾನು ರಿವ್ಯೂ ಮಾಡ್ತಿಲ್ಲ, ರಿವ್ಯೂ ಮಾಡ್ತಿರಲಿಲ್ಲ. ಯಾಕಂದರೆ ಇದು NBFC ಮತ್ತು RBI ಅಪ್ರೂವ್ಡ್ ಆಗಿರೋದಕ್ಕೆ ನಾನು ರಿವ್ಯೂ ಅನ್ನೋದು ಮಾಡ್ತಿದ್ದೀನಿ. ನೋಡ್ಕೋಬೋದು, ಇದು RBI ಮತ್ತು NBFC P2P ಅಪ್ರೂವ್ಡ್ ಆಗಿದೆ, ಅದರಿಂದ ನಾನು ಈ ಅಪ್ಲಿಕೇಶನ್ನ ರಿವ್ಯೂ ಮಾಡ್ತಿದ್ದೀನಿ. ಸೊ ಈ ಅಪ್ಲಿಕೇಶನಲ್ಲಿ ನಿಮಗೆ ರೇಟಿಂಗ್ಸ್ ನೋಡೋದಾದರೆ 3.6 ರೇಟಿಂಗ್ಸ್ ಇದೆ. ನಿಮ್ಮ ಇಷ್ಟ ಡೌನ್ಲೋಡ್ ಮಾಡ್ಕೊಳ್ಳೋದಾದರೆ ಡೌನ್ಲೋಡ್ ಮಾಡ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಫೋರ್ಸ್ ಇಲ್ಲ ಈ ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೊ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ಸಾಲ ಸಿಗಲಿಲ್ಲ ಅನ್ನೋದಾದರೆ ನಾನು ಇನ್ನೊಂದು ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. 5 million+ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ, ಇಲ್ಲಿ ನೋಡ್ಕೋಬೋದು. ಸೊ ಸ್ಟಾರ್ಟಿಂಗ್ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ನಿಮಗೆ ಎಷ್ಟರಿಂದ ಎಷ್ಟು ಬೇಕೋ EMI ಅಂತ ಕೇಳುತ್ತೆ. ಅದ್ರ ಮುಖಾಂತರ ನೀವು ಆರಾಮಾಗಿ ಅಪ್ಲೈ ಮಾಡೋದು ಮಾಡ್ಕೋಬೋದು. ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ನಿಮಗೆ ಅಮೌಂಟ್ ಅನ್ನೋದು ಡಿಸ್ಬರ್ಸಲ್ ಆಗುತ್ತೆ. ಸೊ ಈ ಥರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ, ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇದರ ಇಂಟರ್ಫೇಸ್ ಅನ್ನೋದು. ಸೊ ಗೈಸ್, ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಇನ್ಸ್ಟಾ ಮನಿ ಪರ್ಸನಲ್ ಲೋನ್ ಆ್ಯಪ್ ಅಂತ. ಸೊ ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಇಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾ ಮನಿ ಅಂತ ಸಿಗುತ್ತೆ. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.